ಸ್ನೇಹಿತರೇ ಹಾಗೂ ಆರನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಉತ್ತರ ಭಾರತದ ಪ್ರಮುಖ ರಾಜ್ಯ ಮನೆತನಗಳು ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತು ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಉತ್ತರ ಭಾರತದ ಪ್ರಮುಖ ರಾಜ್ಯ ಮನೆತನಗಳು ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತು ತಿಳ್ಕೊಳ್ಳೋಣ ಅಧ್ಯಾಯ ಎಂಟು ಉತ್ತರ ಭಾರತದ ಪ್ರಮುಖ ರಾಜ್ಯ ಮನೆತನಗಳು ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅದರಲ್ಲಿ ಒಂದೇದು ಶೆಲಿಕಾಸನ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳಿಸಿಕೊಟ್ಟ ರಾಯಭಾರಿ ಯಾರು ನೋಡಿ ಶೆಲಿಕಾಸನ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳಿಸಿಕೊಟ್ಟ ರಾಯಭಾರಿ ಮೆಗಸ್ತಿನಿಸ್ ಸಾರಿ ಮೆಗಸ್ತಿನಿಸ್ ಇನ್ನು ಎರಡನೇದು ಬಿಟ್ಟ ಸ್ಥಳ ಪ್ರಜೆಗಳೆಲ್ಲರೂ ನಮ್ಮ ಮಕ್ಕಳಿದ್ದಂತೆ ಎಂದು ಹೇಳಿದ ಸಾಮ್ರಾಟ ನೋಡಿ ಪ್ರಜೆಗಳೆಲ್ಲರೂ ನಮ್ಮ ಮಕ್ಕಳಿದ್ದಂತೆ ಎಂದು ಹೇಳಿದ ಸಾಮ್ರಾಜ್ಯ ಯಾರಂದ್ರೆ ಅಶೋಕ ಸರಿಯಾದ ಉತ್ತರ ಅಶೋಕ ಮೂರನೇ ಪ್ರಶ್ನೆ ಅಶೋಕನ ಶಾಸನಗಳು ಪ್ರಧಾನವಾಗಿ ಡ್ಯಾಶ್ ಲಿಪಿಯಲ್ಲಿ ಕಂಡು ಬಂದಿವೆ ಸರಿಯಾದ ಉತ್ತರ ಅಶೋಕನ ಶಾಸನಗಳು ಪ್ರಧಾನವಾಗಿ ಬ್ರಾಹ್ಮಿ ಲಿಪಿಯಲ್ಲಿ ಕಂಡು ಬಂದಿವೆ ಯಾವ ಲಿಪಿ ಬ್ರಾಹ್ಮಿ ನಾಲ್ಕನೇ ಪ್ರಶ್ನೆ ಅಶೋಕನು ಅಧಿಕಾರಕ್ಕೆ ಬಂದ ಡ್ಯಾಶ್ ವರ್ಷದಂದು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರಿದ ಅಶೋಕನು ಅಧಿಕಾರಕ್ಕೆ ಬಂದ ಎಂಟನೆಯ ವರ್ಷದಂದು ಕಳಿಂಗ ರಾಜ್ಯದ ಮೇಲೆ ಯುದ್ಧವನ್ನು ಸೇರ್ತಾರೆ ಸರಿಯಾದ ಉತ್ತರ ಕಳಿಂಗ ಎಂಟನೇ ವರ್ಷ ಎಂಟನೆಯ ವರ್ಷದಂದು ಕಳಿಂಗ ರಾಜ್ಯದ ಮೇಲೆ ಯುದ್ಧವನ್ನು ಸೇರ್ತಾರೆ ಎಂಟನೇದು ಸರಿಯಾದ ಉತ್ತರ ನಮ್ಮ ರಾಷ್ಟ್ರ ಲಾಂಛನ ಡ್ಯಾಶ್ ನಮ್ಮ ರಾಷ್ಟ್ರ ಲಾಂಛನ ನಾಲ್ಕು ತಲೆಯ ಸಿಂಹದ ಬೋದಿಗೆ ನಾಲ್ಕು ತಲೆಯ ಸಿಂಹದ ಬೋದಿಗೆ ಆರನೇದು ಕನಿಷ್ಕನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಡ್ಯಾಶ್ ವಸ್ತುವನ್ನು ವರ್ಷವನ್ನು ಪ್ರಾರಂಭಿಸಿದ ಕನಿಷ್ಕನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಶಕ ವರ್ಷವನ್ನು ಪ್ರಾರಂಭಿಸಿದ ಆದರೆ ಶಕ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲು ಒಂದೇದು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನು ಯಾರು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ಇನ್ನು ಮೌರ್ಯರ ರಾಜಧಾನಿಯನ್ನು ಹೆಸರಿಸಿ ಮೌರ್ಯರ ರಾಜಧಾನಿ ಪಾಟ್ಲಿಪುತ್ರ ಪ್ರಶ್ನೆ ಸಂಖ್ಯೆ ಮೂರು ಕೌಟಿಲ್ಯ ಬರೆದ ಗ್ರಂಥ ಯಾವುದು ಸರಿಯಾದ ಉತ್ತರ ಕೌಟಿಲ್ಯ ಬರೆದ ಗ್ರಂಥ ಅರ್ಥಶಾಸ್ತ್ರ ಪ್ರಶ್ನೆ ಸಂಖ್ಯೆ ನಾಲ್ಕು ಮೆಗಸ್ತಿನಸ ಬರೆದ ಗ್ರಂಥದ ಹೆಸರೇನು ಮೆಗಸ್ತಿನಿಸ್ ಬರೆದ ಗ್ರಂಥದ ಹೆಸರು ಇಂಡಿಕಾ ಐದನೇ ಪ್ರಶ್ನೆ ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಹೀಗೆಂದು ನುಡಿದ ಸಾಮ್ರಾಟನು ಯಾರು ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಹೀಗೆ ನುಡಿದ ಸಾಮ್ರಾಟನು ಅಶೋಕ ಸರಿ ಅಶೋಕ ಇನ್ನು ಧರ್ಮ ಮಹಾ ಮಾತ್ರರು ಮಾಡಿದ ಕಾರ್ಯಗಳು ಯಾವುವು ಧರ್ಮ ಮಹಾಮಾತ್ರರು ಮಾಡಿದ ಕಾರ್ಯಗಳು ಧರ್ಮ ಮಹಾಮಾತ್ರರು ಎಂಬ ವಿಶೇಷ ಅಧಿಕಾರಿಗಳು ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡುತ್ತಿದ್ದರು ನ ಪ್ರಶ್ನೆ ಸಂಖ್ಯೆ ಏಳು ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಎಲ್ಲಿ ನಡೆಸಿದನು ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಕಾಶ್ಮೀರದಲ್ಲಿ ನಡೆಸಿದನು ಪ್ರಶ್ನೆ ಸಂಖ್ಯೆ ಎಂಟು ಅಶ್ವಘೋಷಣಾ ಕೃತಿ ಯಾವುದು ಸರಿಯಾದ ಉತ್ತರ ಅಶ್ವಘೋಷಣಾ ಕೃತಿ ಬುದ್ಧ ಚರಿತ ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಕಳಿಂಗ ಯುದ್ಧದ ಮಹತ್ವದ ಕುರಿತು ಬರೆಯಿರಿ ಕಳಿಂಗ ಯುದ್ಧದ ಮಹತ್ವದ ಕುರಿತು ಬರೆಯಿರಿ ಸರಿಯಾದ ಉತ್ತರ ಕಳಿಂಗ ರಾಜ್ಯವು ಇಂದಿನ ಒಡಿಶಾ ರಾಜ್ಯದ ಭಾಗವಾಗಿದ್ದು ಇದರ ಮೇಲೆ ಅಶೋಕನು ಯುದ್ಧ ನಡೆಸಿದನು ಈ ಯುದ್ಧದಲ್ಲಿ ಒಂದು ಲಕ್ಷ ಜನರು ಪ್ರಾಣ ಕಳೆದುಕೊಂಡರು ಒಂದು ಲಕ್ಷ ಜನರು ಗಾಯಗೊಂಡರು ಒಂದೂವರೆ ಲಕ್ಷ ಶತ್ರು ಸೈನಿಕರು ಬಂಧಿತರಾದರು ರಣರಂಗದಲ್ಲಿ ಸಾವಿನ ಘೋರ ದೃಶ್ಯ ಅಶೋಕನ ಮನ ಕಲಿಕಿದವು ಇದರಿಂದ ಮನನೊಂದ ಅಶೋಕ ಆ ಕ್ಷಣದಿಂದ ಯುದ್ಧ ಮಾಡದಿರಲು ನಿರ್ಧರಿಸಿದ ಯುದ್ಧ ಮಾರ್ಗದ ಬದಲು ಧರ್ಮ ಮಾರ್ಗವನ್ನು ಹಿಡಿದ ಸಾಮ್ರಾಟ ಅಶೋಕನಂತೆ ಸಾಮ್ರಾಟ ಜಗತ್ತಿನ ಇತಿಹಾಸದಲ್ಲಿ ಇಲ್ಲ ನಮೇನು ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಎ ಪಟ್ಟಿಯಲ್ಲಿ ಅಶೋಕ ಕನಿಷ್ಕ ಐಶ್ವಗೋಧ ಗಂಧಾರ ಅಂದರೆ ಅಶೋಕ ಅಂದಾಗ ಇವು ದೇವನಪ್ರಿಯ ಅಂತ ಕರೆಯಲಾಗ್ತದೆ ಅಶೋಕನ ಇನ್ನು ಕನಿಷ್ಕ ಇವು ಕನಿಷ್ಕ ಪೂರ ಐಶ್ವಘೋಷ ಬುದ್ಧ ಚರಿತ್ರೆ ಬರ್ದ ಗಂಧಾರ ಇದು ಕಲಾ ಕೇಂದ್ರದ ಹೆಸರು ಇನ್ನು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದೇದು ಗುಪ್ತರ ರಾಜಧಾನಿ ಡ್ಯಾಶ್ ಗುಪ್ತರ ರಾಜಧಾನಿ ಪಾಟ್ಲಿಪುತ್ರ ಪ್ರಶ್ನೆ ಸಂಖ್ಯೆ ಎರಡು ಅಲ್ಹಾಬಾದಿನ ಸ್ತಂಭ ಶಾಸನವನ್ನು ರಚಿಸಿದವರು ಅಲ್ಹಾಬಾದಿನ ಸ್ತಂಭ ಶಾಸನವನ್ನು ರಚಿಸಿದವರು ಹರಿಸೇನಾ ನಮ್ಮ ಮೂರನೇದು ಕವಿರಾಜ್ಯ ಬಿರುದು ಹೊಂದಿದ ಗುಪ್ತರ ರಾಜ ಕವಿರಾಜ ಬಿರುದ್ಧ ಹೊಂದಿದ ಗುಪ್ತರ ರಾಜ ಸಮುದ್ರಗುಪ್ತ ನಾಲ್ಕನೇದು ಮುದ್ರ ರಾಕ್ಷಸ ಕೃತಿಯನ್ನು ಬರೆದವರು ಮುದ್ರಾರಾಕ್ಷಸ ಕೃತಿಯನ್ನು ಬರೆದವರು ವಿಶಾಖ ದತ್ತ ಕವಿ ಕುಲ ಗುರು ಕವಿ ಕುಲಗುರು ಎಂಬ ಬಿರುದನ್ನು ಹೊಂದಿದ ಮಹಾಕವಿ ಕಾಳಿದಾಸ ಯಾರಿ ಕಾಳಿದಾಸ ನ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಲಹಾಬಾದಿನ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತ ಚಕ್ರವರ್ತಿಯ ವಿವರಗಳಿವೆ ವಿಕ್ರಮಾದಿತ್ಯ ಎಂಬುದು ಯಾವ ಗುಪ್ತ ಸಾಮ್ರಾಟನ ಬಿರುದಾಗಿದೆ ವಿಕ್ರಮಾದಿತ್ಯ ಎಂಬುದು ಎರಡನೆಯ ಚಂದ್ರಗುಪ್ತ ಸಾಮ್ರಾಟನ ಬಿರುದಾಗಿದೆ ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಿ ಯಾಂತ್ರಿಕ ಯಾರು ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೆಟ್ಟಿ ನೀಡಿದ ಚಿನಿಯಾಂತ್ರಿಕ ಪಾಹಿಯಾನ್ ಯಾರಿ ಪಾಹಿಯಾನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಕಾಳಿದಾಸನ್ನು ರಚಿಸಿದ ಯಾವುದಾದರೂ ಒಂದು ನಾಟಕವನ್ನು ಹೆಸರಿಸಿ ಕಾಳಿದಾಸನ್ನು ರಚಿಸಿರ್ತಕ್ಕಂಥ ಒಂದು ನಾಟಕ ಅಭಿಜ್ಞಾನ ಶಾಕುಂತಲಂ ಎಂಬ ನಾಟಕವನ್ನು ರಚಿಸಿದ್ದಾರೆ ಇನ್ನು ಮೃಚ್ಚಕಟಿಕ ಯಾರು ರಚಿಸಿದ ಕೃತಿಯಾಗಿದೆ ಮೃಚ್ಚಕಟ್ಟಿಕ ಇದು ಶೋಧ್ರಕ್ಕ ರಚಿಸಿದ ಕೃತಿಯಾಗಿದೆ ಆರನೇ ಪ್ರಶ್ನೆ ಅಮರಸಿಂಹನು ರಚಿಸಿದ ಶಬ್ದಕೋಶ ಯಾವುದು ಅಮರ ಸಿಂಹವನ್ನು ರಚಿಸಿದ ಶಬ್ದಕೋಶ ಕೋಶ ಅಮರಕೋಶ ಯಾವುದ್ರಿ ಅಮರಕೋಶ ಇನ್ನು ಧಮ್ಮೇಕ್ ಸ್ತೋಪ ಎಲ್ಲಿದೆ ಧಮ್ಮೇಕ್ ಸ್ತೋಪ ಸಾರನಾಥದಲ್ಲಿದೆ ಗುಪ್ತರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞನ ಹೆಸರೇನು ಗುಪ್ತರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞನ ಹೆಸರು ಬ್ರಹ್ಮಗುಪ್ತ ಅಷ್ಟಾಂಗ ಹೃದಯವನ್ನು ಸಿದ್ಧಪಡಿಸಿದವರು ಯಾರು ಅಷ್ಟಾಂಗ ಹೃದಯವನ್ನು ಸಿದ್ಧಪಡಿಸಿದವರು ವಾಗ್ಭಟ ರೀ ವಾಗ್ಭಟ ನಾ ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಸಮುದ್ರಗುಪ್ತನ ಸಾಧನೆಯನ್ನು ಬಣ್ಣಿಸಿ ಸಮುದ್ರಗುಪ್ತನು ಮಹಾಪರಾಕ್ರಮಿ ಅವನ ದಿಗ್ವಿಜಯವನ್ನು ಕುರಿತು ಅಲಹಾಬಾದಿನ ಸ್ತಂಭದ ಮೇಲೆ ಶಾಸನವೊಂದು ವಿವರ ನೀಡುತ್ತದೆ ಈ ಶಾಸನವನ್ನು ಸಮುದ್ರಗುಪ್ತನ ಆಸ್ಥಾನ ಕವಿ ಹರಿಸೇನ್ ರಚಿಸಿದನು ಅದರಂತೆ ಸಮುದ್ರಗುಪ್ತನು ಉತ್ತರ ಭಾರತದ ಒಂಬತ್ತನೆಯ ರಾಜರನ್ನು ಒಂಬತ್ತು ರಾಜರನ್ನು ಸೋಲಿಸಿದ ದಕ್ಷಿಣ ಭಾರತದ ದಂಡಯಾತ್ರೆ ಕೈಗೊಂಡು ಸಮುದ್ರಗುಪ್ತನು ದಕ್ಷಿಣದ ಹನ್ನೆರಡು ಮಂದಿ ರಾಜರನ್ನು ಸೋಲಿಸಿದ ಸಮುದ್ರಗುಪ್ತನು ವಿದ್ಯಾಪೋಷಕನಾಗಿದ್ದ ಸ್ವತಃ ಕವಿ ಮತ್ತು ಸಂಗೀತಗಾರನಾಗಿದ್ದ ಆತ ಕವಿರಾಜ್ಯ ಎಂಬ ಬಿರುದನ್ನು ಧರಿಸಿದನು ನಂತರ ಸಮುದ್ರಗುಪ್ತನು ಚಿನ್ನದ ನಾಣ್ಯಗಳು ಗುಪ್ತ ಸಾಮ್ರಾಜ್ಯಕ್ಕೆ ಶಕ್ತಿ ಸಂಪತ್ತು ಮತ್ತು ವೈಭವವನ್ನು ಪ್ರತಿಬಿಂಬಿಸುತ್ತವೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರ ಕೊಡುಗೆಯನ್ನು ವಿವರಿಸಿ ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರ ಕೊಡುಗೆಗಳು ಕಾಳಿದಾಸನು ಗುಪ್ತರ ಕಾಲದ ಮಹಾಕವಿ ನಂತರ ಕಾಳಿದಾಸನು ನಾಲ್ಕು ಕಾವ್ಯಗಳು ಮತ್ತು ಮೂರು ನಾಟಕಗಳನ್ನು ರಚಿಸಿದ್ದಾನೆ ಅಭಿಜ್ಞಾನ ಶಾಕುಂತಲಂ ಆತನ ಶ್ರೇಷ್ಠ ನಾಟಕ ಅವನನ್ನು ಗುರು ಎಂಬುದಾಗಿ ಪ್ರಶಂಸೆ ಮಾಡಲಾಗಿದೆ ಇನ್ನು ಮೃಚಕಟೀಕ ಬರೆದ ಶೋದ್ರಕ ಮತ್ತು ಮುದ್ರಾರಾಕ್ಷ ಬರೆದ ವಿಶಾಖದತ್ತ ಆ ಕಾಲದ ಇತರ ಪ್ರಸಿದ್ಧ ನಾಟಕಗಾರರು ಇನ್ನು ವಿಷ್ಣು ಶರ್ಮನ ಪಂಚತಂತ್ರ ಎಂಬ ಕಥಾ ಸಂಗ್ರಹವು ಇದೇ ಕಾಲಕ್ಕೆ ಸೇರದ ಇನ್ನು ಅಮರಸಿಂಹನ ಅಮರಕೋಶ ಎಂಬ ಶಬ್ದಕೋಶವು ಒಂದು ಅಪರೂಪದ ಕೃತಿಯಾಗಿದೆ ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೀರಿ ಕವಿರಾಜ್ಯ ವಿಕ್ರಮಾದಿತ್ಯ ಶ್ಯಾಯನ ಆಮೇಲೆ ಮೇಹರೌಲಿ ವರಹ ಮಿಹಿರ್ ನೋಡ್ರಿ ಕವಿರಾಜ ಅಥವಾ ಕರಿತ ಸಮುದ್ರಗುಪ್ತನನ್ನು ಕರೆಯಲಾಗ್ತದ ಇನ್ನು ವಿಕ್ರಮಾದಿತ್ಯತೆ ಬಿರುದನ್ನ ಎರಡನೇ ಚಂದ್ರಗುಪ್ತನಿಗೆ ಅದ ನ ಶಾಹಿಯಾನತ ಪಾಹಿಯಾನತ ಗೋ ಖೋ ಕೀಗೆ ಕರೆಯಲಾಗ್ತದ ಮೇಹ ರೌಲಿ ಅತ್ತ ಕಬ್ಬಿಣದ ಕಂಬದ ಹೆಸರು ಇನ್ನು ವರಾಹ ಮಿಹಿರ್ ಅಂದರೆ ಇವೊಬ್ಬ ಖಗೋಳಶಾಸ್ತ್ರಜ್ಞ ಇನ್ನು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅದರಲ್ಲಿ ಒಳ್ಳೆಯದು ಹರ್ಷವರ್ಧನನ ಆಪ್ತನಾಗಿದ್ದ ಚೀನಾದ ಪ್ರವಾಸಿ ವರ್ಧನನ ಆಪ್ತನಾಗಿದ್ದ ಚೀನಾದ ಪ್ರವಾಸಿ ಹೊಯೆಂಗ್ಸ್ತಾನ್ ಹೊಯೆಂಗ್ಸ್ತಾನ್ ಇನ್ನು ಹೊಯೆಂಗ್ಸ್ತಾಂಗನ ಪ್ರವಾಸದ ಕಥನದ ಹೆಸರು ಸ್ವಯಂ ಸ್ಥಾನದ ಪ್ರವಾಸಕರ್ತನ ಹೆಸರು ಸಿ ಯು ಕಿ ಸಿ ಯು ಕಿ ನಳಂದ ವಿಶ್ವವಿದ್ಯಾಲಯವು ಇಂದಿನ ಡ್ಯಾಶ್ ರಾಜ್ಯದಲ್ಲಿದೆ ನಳಂದ ವಿಶ್ವವಿದ್ಯಾಲಯವು ಇಂದಿನ ಬಿಹಾರ್ ರಾಜ್ಯದಲ್ಲಿದೆ ನಾಲ್ಕನೇ ಪ್ರಶ್ನೆ ಹರ್ಷವರ್ಧನನನ್ನು ಡ್ಯಾಶ್ ನದಿಯ ತೀರದಲ್ಲಿ ನರ್ಮದಾ ನದಿಯ ತೀರದಲ್ಲಿ ಸೋಲಿಸಿದ ಕನ್ನಡದ ದೊರೆ ಎರಡನೆಯ ಪುಲಿಕೇಶಿ ಅಥವಾ ಇಮ್ಮಡಿ ಪುಲಿಕೇಶಿ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅದರ ಹರ್ಷವರ್ಧನನ ಅಣ್ಣ ಮತ್ತು ತಂಗಿಯನ್ನು ಹೆಸರಿಸಿ ಹರ್ಷವರ್ಧನನ ಅಣ್ಣ ರಾಜ್ಯವರ್ಧನ ತಂಗಿ ರಾಜಶ್ರೀ ಇನ್ನು ಹರ್ಷವರ್ಧನನ ರಾಜಧಾನಿ ಯಾವುದು ಹರ್ಷವರ್ಧನನ ರಾಜಧಾನಿ ಕೌನಜ್ ಹರ್ಷಚರಿತಿ ಎಂಬ ಗ್ರಂಥವನ್ನು ಯಾರು ರಚಿಸಿದರು ಹರ್ಷ ಎಂಬ ಗ್ರಂಥವನ್ನು ಬಾಣಭಟ್ಟನು ರಚಿಸಿದನು ಹರ್ಷವರ್ಧನನ್ನು ರಚಿಸಿದ ನಾಟಕಗಳನ್ನು ಹೆಸರಿಸಿ ಹರ್ಷವರ್ಧನ್ ರಚಿಸಿದ ನಾಟಕಗಳು ಪ್ರಿಯ ದರ್ಶಿಕ ರತ್ನಾವಳಿ ನಾಗಾನಂದ ಹರ್ಷವರ್ಧನ ಆಸ್ಥಾನಕ್ಕೆ ಬಂದ ಬಂದಿದ್ದ ಚೀನಾ ದೇಶೀಯ ಪ್ರವಾಸಿ ಯಾರು ಹರ್ಷವರ್ಧನನ ಆಸ್ಥಾನಕ್ಕೆ ಬಂದಿದ್ದ ಚೀನಾ ದೇಶದ ಪ್ರವಾಸಿ ಹೊಯಂಗ್ಸ್ತಾನ್ ಇನ್ನು ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯದ ಯಾವುದು ಮತ್ತು ಎಲ್ಲಿದೆ ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ ಇದು ಈಗ ಬಿಹಾರದಲ್ಲಿ ಅದ ಇಲ್ಲರಿ ಬಿಹಾರ ರಾಜ್ಯದಲ್ಲಿ ಅದ ಬಿಹಾರದಲ್ಲಿದೆ ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು ಸ್ನೇಹಿತರೆ ಇದರ ಬಗ್ಗೆ ನಿಮ್ಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಕನ್ನಡ ಗಣಿತ ಇಂಗ್ಲೀಷ್ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳು ಯೂಟ್ಯೂಬ್ದಲ್ಲೇ ಬಿದ್ದು ವಿದ್ಯಾರ್ಥಿಗಳು ಅವಾಗ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲೆ ಕಣತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವಂತ ಹೇಳ್ತಾ ಇದನ್ನು ಚೆನ್ನಾಗಿಕ್ಷಣೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಸುತ್ತ ಟ್ಯಾಂಕ್ ಯು ಟೂ ನಾನ್ ಅಲ್